ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಕ್ಷ್ಮೇಂದ್ರ. ನಾನಿವತ್ತು ಒಂದು ಬ್ರೆಡ್ ಪಕೋಡ ಮಾಡುವ ಅಂತ ಇದ್ದೇನೆ. ನೋಡಿ, ನಾಲ್ಕು ಪೀಸ್ ಬ್ರೆಡ್ನ ತಗೊಂಡಿದ್ದೇನೆ, ಹಾಗೆ ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಈಗ ಇದನ್ನ ಕಲಸಿಕೊಳ್ಳುವ. ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಇದಕ್ಕೆ ಇದು ಕಡಲೆ ಹಿಟ್ಟನ್ನು ಸೋಸಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೇನೆ ಕಟ್ ಮಾಡಿ. ಹಾಗೆ ಸ್ವಲ್ಪ ಅರಶಿನ ಸ್ವಲ್ಪ ಹಾಕ್ಕೊಳ್ತೇನೆ, ಕಾಲು ಟೀಸ್ಪೂನ್. ನಾವು ತುಂಬ ಸಾಮಗ್ರಿ ಅಂತ ಬೇಡ, ಇದಕ್ಕೆ ಸ್ವಲ್ಪ ಸಾಕು. ಹಾಗೆ ಇದಕ್ಕೆ ಜೀರಿಗೆ ಒಂದು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಳ್ಳೋಣ. ನೋಡಿ, ಇಷ್ಟು ತೆಳುವಾಗಬೇಕು ಫಸ್ಟಿಗೆ. ಅದಕ್ಕೆ ನಾವು ಬ್ರೆಡ್ ಹಾಕೊಳ್ಳಿಕ್ಕೆ ಉಂಟಲ್ಲ, ಅದಕ್ಕೆ ಈಗ ಎರಡು ಕಾಯಿ ಮೆಣಸು, ಹಾಗೆ ಎರಡು ನೀರುಳ್ಳಿನ ಸೇರಿಸಿಕೊಳ್ಳುವ. ನಾವು ದಿಢೀರಂತ ಮಾಡ್ಕೊಳ್ಬೋದು ನೆಂಟರು ಬಂದಾಗೆಲ್ಲ. ನೋಡಿ, ಇದನ್ನು ಸಣ್ಣ ಸಣ್ಣ ಪೀಸ್, ಇದಕ್ಕೆ ಆಕಾರ ಎಂತ ಇಲ್ಲ, ಹೀಗೆ ಕಟ್ ಮಾಡಿ ಹಾಕ್ಕೊಳ್ಳುವ. ಇದೆಲ್ಲ ತೆಗೆದಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಎಲ್ಲನು ಹೀಗೆ ಕಟ್ ಮಾಡ್ಕೊಳ್ತೇನೆ. ನೋಡಿ, ಈಗ ನಾವು ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೇವಲ್ಲ, ಇದನ್ನು ನಾವು ಆಗಲೇ ಕಲಸಲಿಕ್ಕಿಲ್ಲ. ಈಗ ಎಣ್ಣೆ ಬಿಸಿ ಆಯಿತು, ಈಗ ಇದನ್ನು ನಾವು ಕಲಸಿಕೊಳ್ಬೇಕು. ನೋಡಿ, ಈ ರೀತಿ ಕಲಸ್ಕೊಂಡಿದ್ದೇನೆ. ಇದು ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೇನಲ್ಲ, ಈಗ ಸ್ವಲ್ಪ ಸ್ವಲ್ಪನೇ ತೆಗೆದಾಕುವ. ನೋಡಿ, ಆಗ ಅಷ್ಟು ತೆಳ್ಳಾಗಿದ್ದದ್ದು ಈಗ ಕರೆಕ್ಟ್ ಆಯ್ತಲ್ಲ. ಈಗ ಇದಕ್ಕೆ ಅಂತ ಆಕಾರ ಕೊಡಲಿಕ್ಕೆ ಅಂತ ಇಲ್ಲ, ಹೀಗೇನೆ ತೆಗೆಯೋದು ಹಾಕೋದು. ನೋಡಿ, ಇದು ಬ್ರೆಡ್ಡಿನ ಪಕೋಡ. ಅಂದರೆ ಪಕೋಡ ಸುಮಾರು ಥರ ಮಾಡಲಿಕ್ಕೆ ಆಗುತ್ತೆ, ಅದರಲ್ಲಿ ಒಂದು ಥರ ನಾನು ಮಾಡ್ತಾ ಇದ್ದೇನೆ. ಇದು ನಾವು ಯಾರಾದರೂ ನೆಂಟರೆಲ್ಲ ಬಂದರೆ ನಮಗೆ ಬ್ರೆಡ್ ಇದ್ದರೆ ಬ್ರೆಡ್ ಕೊಡಲಿಕ್ಕೆ ಒಳ್ಳೇದಾಗತ್ತಾ, ಅವರು ಬ್ರೆಡ್ ಕೊಟ್ಟರೆ ಏನು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ದಿಢೀರಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಖಾರ ಜಾಸ್ತಿ ಬೇಕಿದ್ದವರು ಕಾಯಿಮೆಣಸು ಇನ್ನೊಂದೆರಡು ಹಾಕ್ಕೊಳ್ಬೋದು, ಮತ್ತು ಖಾರ ಕಡಿಮೆ ತಿನ್ನುವವರಿಗೆ, ಮಕ್ಕಳಿಗೆ ಕೊಡುವವರಿಗೆ ಎಲ್ಲ ಎರಡು ಮೆಣಸು ಸಾಕಾಗ್ತದೆ. ಹಾಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಇನ್ನು ಬೇಕಾದರೆ ಇದಕ್ಕೆ ಬೇರೆ ಎಂಥಾದರೂ ಸೇರಿಸ್ಕೊಳ್ಬೋದು, ಅಂದರೆ ಈ ಕ್ಯಾಬೇಜ್ ಅದು ಇದು ಸೇರಿಸ್ಕೊಳ್ಬೋದು. ನಾನು ಯಾವುದನ್ನು ಸೇರಿಸ್ಕೊಳ್ಳಿಲ್ಲ, ಬರೀ ಎರಡು ನೀರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ, ಹಾಗೆ ಕಾಯಿಮೆಣಸು ಈರುಳ್ಳಿ ಮಾತ್ರ. ಇದಕ್ಕೆ ಬೇಕಾದದ್ದು ಮತ್ತೇನು ಸೇರಿಸ್ಕೊಳ್ಳೋದಾದರೂ ಮಾಡ್ಬೋದು. ಇದು ಸಿಂಪಲ್ಲಾಗಿ, ಅಂದರೆ ಯಾರಾದರೂ ಬಂದರೆ ಬೇಗ ಮಾಡುವಂಥ ಒಂದು ಪಕೋಡ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕಾಯುವಾಗ ಇದು ಈಗ ಕಾದಿದೆ. ನೋಡಿ, ಈಗ ಕಾದಿದೆ. ನೋಡಿ, ಈಗ ನೋಡುವಾಗ ಗೊತ್ತೇ ಆಗೋದಿಲ್ಲ,
ತುಂಬ ಚೆನ್ನಾಗಿ ಬಂದಿದೆ. ತಿನ್ನುವಾಗಂತೂ ಸ್ವಲ್ಪನೂ ಗೊತ್ತಾಗೋದಿಲ್ಲ ಬ್ರೆಡ್ ಅಂತ, ಬ್ರೆಡ್ದು ಮಾಡಿದ್ದು ಅಂತ. ನಾನು ಯಾವಾಗಲೂ ನೆಂಟರು ಬಂದರೆ ಈ ರೀತಿ ಎಲ್ಲ ರಪರಪ ಬೇರೆ ಬೇರೆ ಥರದ್ದು ಮಾಡ್ಕೊಳ್ತಾ ಇರ್ತೇನೆ. ಹಾಗಾಗಿ ನೋಡಿ ಇದು ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ನೀವು ಮಾಡ್ಕೊಳ್ಳಿ. ಮಕ್ಕಳು ಕೇಳಿದಾಗ ತಿಂಡಿ ಬೇಕು ಬ್ರೆಡ್ ಬೇಡಮ್ಮ ಅಂತ ಹೇಳಿದಾಗಲೂ ಇದನ್ನು ದಪ್ಪ ಮಾಡಿಕೊಡ್ಬೋದು. ಎಲ್ಲ ಇದು ಮಾಡಿಕೊಂಡೆ, ಎಲ್ಲ ಆಯಿತು. ಈಗ ಇದನ್ನು ತೆಗೆದುಕೊಳ್ಳುವ ನೋಡಿ. ಹೀಗೆ ಕಾಯಬೇಕು, ಚೆನ್ನಾಗಿ ಕೆಂಪಾಗಬೇಕು. ಕೆಂಪಾಗಿ ಕಾದರೆ ಸಾಕು. ಈಗ ಚೆನ್ನಾಗಿ ಕಾದಿದ್ದಲ್ಲ, ತುಂಬ ಚೆನ್ನಾಗಿ ಬಂದಿದ್ದಲ್ಲ ನೋಡಿ. ಇದು ಟೇಸ್ಟಿಯಾಗಿರುತ್ತೆ. ಸಿಹಿ ಅಂದರೆ ಬ್ರೆಡ್ಡಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಹಾಗೆ ನೀರುಳ್ಳಿಯಲ್ಲಿ ಸ್ವಲ್ಪ ಖಾರ ಸಿಹಿ ಎಲ್ಲ ಇರುತ್ತೆ. ಕಾಯಿ ಮೆಣಸು ಹಾಕ್ಕೊಂಡದ್ದು, ಹಾಗೆ ಫ್ಲೇವರಿಗೆ ಜೀರಿಗೆ ಹಾಕ್ಕೊಂಡದ್ದು, ಹಾಗೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಹಾಗೆ ಮಾಡ್ಕೊಳ್ಳಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆಲ್ಲ ನೋಡಲಿಕ್ಕೆ ಗೊತ್ತಾಗುತ್ತಾ ಒಳ್ಳೆ ಹೇಗೆ ಉಂಟು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಮಾಡ್ಕೊಳ್ಳಿ ನೋಡಿ. ಇದರ ಒಳಗೆ ನೋಡಿ, ಒಳಗೇನು ಕಾದಿದೆ, ತುಂಬ ಚೆನ್ನಾಗಿ ಕಾದಿದೆ. ಮೇಲೆ ಕ್ರಿಸ್ಪಿಯಾಗಿದೆ ನೋಡಿ, ತುಂಬ ಚೆನ್ನಾಗಿದೆಲ್ಲ, ತುಂಬ ಟೇಸ್ಟಿಯಾಗಿದೆ. ಹೀಗೆ ಮಾಡ್ಕೊಳ್ಳಿ ನೋಡಿ, ಭಾರಿ ಚೆನ್ನಾಗಿದೆ. ಸಂಜೆ ಟೀಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.